ಭಾಷೆ ಚೇಂಜ್ ಮಾಡ್ಬೇಕು ಸರ್, ನಮ್ಮ ಭಾಷೆಯಲ್ಲಿ ಇನ್ನ ಅರ್ಥ ಆಗ್ಬೇಕು ಸರ್. ಅದು ನಮ್ಮ ಭಾಷೆಯಲ್ಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಸರ್, ಕಣ್ಣಲ್ಲಿ ನೀರು ಬರ್ತದೆ ಸರ್. ಇದೆ ಎಲ್ಲಿ ಥಿಯೇಟರ್ ಎಲ್ಲೆಲ್ಲೋ ಆಗ್ತಾರೆ, ತಗೊಂಡೋಗ್ಬಿಟ್ಟು ಇಲ್ಲಿ ಹಾಕಲ್ಲ ಅವರು ಸರ್. ನಿಜವಾಗೂ ನಮ್ಮ ಹೆಣ್ಮಕ್ಳು ನೋಡ್ಬೇಕು ಪಿಕ್ಚರ್ ಸರ್. ಹೆಣ್ಮಕ್ಳು ನಾವು ಯಾಕೆ ಹೆಂಗೆ ಹೋಗ್ತೀವಿ, ನಾವು ಆಶ್ಗೆ ಹೋಗ್ತೀವಿ, ನಾವು ಅದು ಅದು ಮಾಡ್ಬೇಕು ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಂ ಜಿ ರೋಡ್ ಮಜಾ ಮಾಡ್ತೀವಿ ಅಂತ ಅವೆಲ್ಲ ಬಿಡ್ಬಿಡ್ಬೇಕು ಸರ್. ನಮ್ಮ ಸಂಸ್ಕೃತಿ ಬೇರೆ ಸರ್. ಸಂಸ್ಕೃತಿ ಹೆಂಗೆ ತಂದೆ ತಾಯಿ ಮಕ್ಕಳಿಗೆ ತಂದೆ ತಾಯಿ ಮಾತು ಕೇಳಬೇಕು, ಗೌರವಾಗಿರಬೇಕು, ನಮ್ಮ ಸಂಸ್ಕೃತಿ ಬೆಳೆಸ್ಬೇಕು. ಇಲ್ಲದೇ ಇಲ್ಲ ಸರ್, ಅದಾಗಿದೆ ಅದಾಗಿದ್ದು ಇದೆ ಹೇಳ್ಬಿಟ್ಟು ನನ್ನ ಮಕ್ಳು ಫಸ್ಟ್ ಈ ಮುಸ್ಲಿಮ್ಸ್ನ ಗೊತ್ತು ಕಳಿಸ್ಬೇಕು ಸರ್. ಆದ್ಯ ನಾವು ನಾವೆಲ್ಲ ಒಂದಾಗ್ಬಿಟ್ಟು ಆಗುತ್ತೆ ಸರ್. ನಾವಾಗಲ್ಲ, ನಾವು ಇವ್ರು ದೇವೇಗೌಡರು, ಇವ್ರು ಕುಮಾರಸ್ವಾಮಿ, ಇವರು ಇವನು ಯಡಿಯೂರಪ್ಪ ಅವರು, ಇವನು ಕುಮಾರ ಇವ ಇದೇ ಹೋಗ್ತಿದ್ದೀವಿ ನಾವು. ಅದು ಬಿಟ್ಬಿಡ್ಬೇಕು ಸರ್. ಇನ್ನೂ ಬಂದೆ ಅದೆಲ್ಲ ಚೇಂಜ್ ಆಗ್ಬೇಕು ಸರ್. ಮನೆಯಿಂದ ಚೇಂಜ್ ಆಗ್ಬಿಟ್ರೆ ಆಗುತ್ತೆ ಸರ್, ಅದು ಖಂಡಿತ ಆಗುತ್ತೆ. ಅದು ಮಾಡಬೇಕು, ನೀವು ಸೇರಿಸ್ಬಿಟ್ಟು, ನೀವು ಸೇರ್ಬೇಕು ಅವ್ರಿಗೆಲ್ಲ. ನನಗೆ ಆ ಪಿಕ್ಚರ್ ನೋಡಿದ್ರೆ ಅಲ್ಲಿಂದ ಕಣ್ಣಲ್ಲಿ ನೀರು ಬರ್ತಾನೆ ಸರ್. ಯಾಕೆಂದ್ರೆ ನಾವು ನಮ್ದು ಆಗೋಯ್ತು ಈಗ 68 ವರ್ಷ, ನನಗೇನಿದೆ ನನಗೆ ಪಿಕ್ಚರ್ಗೋಸ್ಕರ ನನ್ನ ವ್ಯವಹಾರ ಬೇರೆ. ನಾನು ಇದಕ್ಕೆ ಬರಬೇಕು, ರಶ್ ಇರುತ್ತೆ ನಾವು ಅಂದ್ಕೊಂಡೆ. ನೋಡಿದ್ರೆ ರಶ್ ಇಲ್ಲ ಸರ್, ಅದು ಅಲ್ಲೇ ಕಣ್ಣುಗಳಲ್ಲಿ ನಿಂತ್ಕೊಂಡ್ಬಿಡ್ತು. ಇಂಥ ಪಿಕ್ಚರ್ ನೋಡಲ್ವಲ್ಲ ಅಂತಂದ್ಬಿಟ್ಟು ನಾವು ಅದು ತೋರಿಸ್ಬೇಕು. ನಾವು ಫ್ರೀಯಾಗಿ ತೋರಿಸ್ಬಿಡ್ಬೇಕು ಸರ್. ಇದು ಗೌರ್ಮೆಂಟ್ ಫ್ರೀಯಾಗಿ ತೋರಿಸ್ಬೇಕು. ನಮ್ಮ ನಾವು ಹೆಂಗಿದ್ದೀವಿ, ನಮ್ಮ ಇದೇನಿದೆ, ಅವಾಗ ಬುದ್ಧಿ ಬರುತ್ತೆ. ನನ್ನ ಮಕ್ಕಳು ಒಬ್ಬೊಬ್ಬರನ್ನ ಬುದ್ಧಿ ಕಳಿಸ್ಬೇಕು. ನನ್ನ ಮಕ್ಕಳು ನೀವೇನೇ ಹೇಳಿ ಸರ್, ಇದಕ್ಕೆ ಕಾರಣ ನಾನು ನೀವು ಹೊಡೆದು ಬರಲ್ಲ, ಹೊಡ್ಸ್ಕೊತೇನೆ ನಾನು. ನೆಹರು ಗಾಂಧಿ ಇವರಿಬ್ಬರೇ ಕಾರಣ ಸರ್ ಅದಕ್ಕೆ. ಇಲ್ಲಿ ಇಲ್ಲಿ ಇಷ್ಟೊಂದು ಅವಾಂತರ ಆಗಬೇಕಾದ ಕಾರಣ ಅವರಿಬ್ಬರೇ ಸರ್, ಬೇರೆ ಯಾರು ಅಲ್ಲ ಸರ್. ಖಂಡಿತ ಅವ್ರು ಇರಲಿ, ಇಲ್ಲಿ ಇವರು ಇರಲಿ, ಅವರು ಇರಲಿ, ಇವರು ಇಲ್ಲಿ ಎಲ್ಲ ಕಂಬಿಟ್ರು ಅವ್ರು ಇಲ್ಲಿ ಬಿಡಿ ಅಂತಂದ್ರು. ನನ್ನ ಮಕ್ಕಳು ನಮ್ಗೆ ಇವತ್ತು ಹೊಡಿತಾ ಇದ್ರು ಅವರು, ಅದು ಬಿಡ್ಬೇಕು ಸರ್. ಅದು ನಾವು ಅವರಿಬ್ಬರಿಂದ ಅವರಿಬ್ಬರಿಂದ ದೇಶ ಹಾಳಾಗಿದೆ ನಮ್ಮ ದೇಶ. ಇಲ್ಲಾಂದ್ರೆ ನಮ್ಮ ಸಂಸ್ಕೃತಿ ಎಲ್ಲೂ ಇಲ್ಲ ಸರ್, ಅಂಥ ಸಂಸ್ಕೃತಿ ನಮ್ಮ ದೇಶ. ಖಂಡಿತ ಅದು ನೀವೆಲ್ಲರಿಗೂ ನೀವು ರೆಕಮೆಂಡ್ ಮಾಡಿ ಫ್ರೀ ಗೌರ್ಮೆಂಟ್ಗೆ ಹೇಳಿ ಫ್ರೀಯಾಗಿ ತೋರ್ಸಕ್ಕೆ ಹೇಳಿ ಪಿಕ್ಚರ್ನ ನೋಡಿ ಅವಾಗ ಅದು ಹೆಂಗಿರುತ್ತೆ ಅಂದ್ಬಿಟ್ಟು ಅಷ್ಟೇ.